ನಾಳೆ ಪ್ರಥಮ ಏಕಾದಶಿ ವಿಶೇಷವಾಗಿ ಚಾತುರ್ಮಾಸ್ಯ ಪ್ರಾರಂಭ ಆಗತಕ್ಕಂತಹ ಕಾಲ ಅದರಿಂದ ಅದಕ್ಕೆ ಪ್ರಥಮ ಏಕಾದಶಿ ಅಂತ ಕರೀತಾರೆ ಅದರ ವಿಶೇಷ ನಾಳೆ ಸಪ್ತಮುದ್ರಾಧಾರದ ವಿಶೇಷವನ್ನು ಸ್ವಾಮಿಗಳ ಪ್ರವಚನ ಈಗಾಗಲೇ ನರಹರಿಯವರು ತಮ್ಮ ಸುಮಧುರ ಸೌರಭ ಸುಮಧುರ ಇದರಲ್ಲಿ ಹಾಕಿದ್ದಾರೆ ಶಾಕಾಂಬರಿ ನಗರ ರಾಯಮಠ ಯೂಟ್ಯೂಬ್ ಅಲ್ಲೂ ಹಾಕಿದ್ದಾರೆ ವಾಟ್ಸಾಪ್ ಅಲ್ಲೂ ಹಾಕಿದ್ದಾರೆ ವಿಶೇಷವಾಗಿ ನೋಡ್ಕೋಬಹುದು ನಮ್ಮ ದೇಹಕ್ಕೆ ತಪ್ತ ಮುದ್ರಾ ಅಂದ್ರೆ ಶೀತಲ ಮುದ್ರಾ ತಪ್ತ ಮುದ್ರಾ ಅಂತ ಎರಡು ಅಂದ್ರೆ ಭಗವಂತನ ಆಯುಧಗಳನ್ನು ನಾವು ಧಾರಣೆ ಮಾಡಬೇಕು ಭಗವಂತನ ಚಿಹ್ನೆಗಳನ್ನು ನಾವು ಧಾರಣೆ ಮಾಡಬೇಕು ಈ ದೇಹ ರಥ ಅದನ್ನ ಅಲಂಕಾರ ಮಾಡೋದು ಅಂತ ಒಂದು ಈ ಭಗವಂತನಿಗೆ ಸಂಬಂಧಪಟ್ಟದ್ದು ಇದು ಅಂತ ಹೇಳಿ ಭಗವಂತನ ಆಯುಧಗಳನ್ನು ಬರಿ ಶಂಖಚಕ್ರ ಅಲ್ಲ ಎಲ್ಲ ಆಯುಧಗಳನ್ನು ಹಾಕಬೇಕು ಅಂತಾರೆ ನಂದಕ ಖಡ್ಗ ಶಂಖ ಚಕ್ರ ಗದ ಎಲ್ಲ ಧಾರಣೆ ಮಾಡಬೇಕು ಆಯುಧಗಳು ಅಂತ ಕೆಲವರೆಲ್ಲ ಎಲ್ಲ ಧನುಸ್ಸು ಎಲ್ಲ ಧಾರಣೆ ಮಾಡುತ್ತಾರೆ ಆದರೆ ಶಂಖಚಕ್ರವನ್ನು ಧಾರಣೆ ಮಾಡೋದು ಹಿಂದಿನಿಂದ ಬಂದಿರತಕ್ಕಂತದ್ದು ಅಂತಹ ತಪ್ತ ಮುದ್ರಾ ಶೀತಲ ಮುದ್ರಾ ಅಂತ ಎರಡು ನಾವು ಪ್ರತಿದಿನ ಹಾಕಿಕೊಳ್ಳತಕ್ಕಂತದ್ದು ಅದು ತಣ್ಣಗಿರತಕ್ಕಂತಹ ಗೋಪಿಚಂದನದಲ್ಲಿ ಅದ್ದಿ ಹಾಕೋದ್ರಿಂದ ಅದಕ್ಕೆ ಶೀತಲ ಮುದ್ರಾ ಅಂತ ಕರೀತಾರೆ ನಿತ್ಯ ಧಾರಣೆ ಮಾಡಬೇಕು ಶೀತಲ ಮುದ್ರಾ ನಾನು ನಿನ್ನೆ ಹೇಳಿದಿನಿ ಊರ್ಧ್ವಪುಂಡ್ರ ಹಿಂದೆ ಇರತಕ್ಕಂತಹ ಗಂಡಸರು ಇರಬಾರ್ದು ಹೆಂಗಸರು ಇರಬಾರ್ದು ನಾಲ್ಕು ವರ್ಣದವರಿಗೆ ಇದೆ ಬರೀ ಬ್ರಾಹ್ಮಣರಲ್ಲ ಬರೀ ಮಾಧ್ವರಲ್ಲ ನಾಲ್ಕು ವರ್ಣದವರು ಧಾರಣೆ ಮಾಡಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಗೋಪಿಚಂದನ ಎಲ್ಲರೂ ಹಚ್ಕೋಬೇಕು ಆದರೆ ಎಷ್ಟೆಷ್ಟು ಹಚ್ಕೋಬೇಕು ಅನ್ನೋದ್ರ ವ್ಯತ್ಯಾಸ ಇದೆ ಬ್ರಾಹ್ಮಣರು ಎಷ್ಟು ಹಚ್ಕೋಬೇಕು ಶೂದ್ರ ಎಷ್ಟು ಹಚ್ಕೋಬೇಕು ವೈಶ್ಯ ಎಷ್ಟು ಹಚ್ಕೋಬೇಕು ಅಂತ ಅದರಲ್ಲಿ ವ್ಯತ್ಯಾಸ ಇದೆ ಹೊರತು ಪ್ರತಿಯೊಬ್ಬರು ಈಗಲೂ ಕೂಡ ಅವನು ಸಚ್ಚೂದ್ರ ಆದರೆ ಅವನು ವಿಷ್ಣು ಭಕ್ತ ಯಾರ್ಯಾರು ವಿಷ್ಣು ಭಕ್ತರೋ ಅವರೆಲ್ಲ ಗೋಪಿಚಂದನ ಹಚ್ಕೋಬೇಕು ಉರ್ದು ಪುಟ ಧಾರಣ ಪಂಚಮುದ್ರ ಧಾರಣ ಇದಕ್ಕೆ ಶೀತಲ ಮುದ್ರ ಅಂತ ಕರೀತಾರೆ ಪ್ರತಿದಿನ ಹಚ್ಕೋಬೇಕು ಹೆಣ್ಣು ಮಕ್ಕಳು ಗದಾ ಮುದ್ರ ಧಾರಣೆ ಮಾಡಬೇಕು ನಾರಾಯಣ ಮುದ್ರ ಹಚ್ಕೋಬೇಕು ಹಣೆಗೆ ಇವರು ಇಷ್ಟಿಷ್ಟೇ ಹೇಳಿರೋದು ಹಣೆಯಲ್ಲಿ ಗೋಪಿಚಂದನ ಇರಬೇಕು ಅದರ ಮೇಲೆ ಗದಾ ಮುದ್ರೆ ಇರಬೇಕು ಅದರ ಮೇಲೆ ಕುಂಕುಮ ಇರಬೇಕು ಹೆಣ್ಣು ಮಕ್ಕಳಿಗೂ ಕೂಡ ನಾನು ನಿನ್ನೆ ಹೇಳಿದೆ ಊರ್ಧ್ವಪುಂಡ್ರ ಇಲ್ಲದೆ ಇರತಕ್ಕಂತಹ ಸ್ತ್ರೀ ಅಪವಿತ್ರ ಊರ್ಧ್ವಪುಂಡ್ರ ಇರಬೇಕು ನಮಗಂತೂ ಇದ್ದೇ ಇರಬೇಕು ಊರ್ಧ್ವಪುಂಡ್ರ ಇಲ್ಲದೆ ಯಾವ ಕೆಲಸನೂ ಮಾಡಕ್ಕೆ ಬರಲ್ಲ ಶ್ರಾದ್ದ ಪೂಜೆ ಸಂಧ್ಯಾವಂದನೆ ಜಪ ಊರ್ಧ್ವಪುಂಡ್ರ ಇಲ್ಲದೆ ಮಾಡಿದ ಎಲ್ಲ ಕೆಲಸಗಳು ವ್ಯರ್ಥ ಊರ್ಧ್ವಪುಂಡ್ರ ತಿದ್ದದವನ ಜನ್ಮ ಕರ್ಮ ವ್ಯಾಪಕ್ಕೆ ಕರ್ಮ ಯಾವುದೂ ಉಳ್ಕೊಂಬಲ್ಲ ಆಚಾರ್ಯ ಕೃಷ್ಣಾಂತ ಮಹಾನವರು ಹೇಳ್ತಾರೆ ಊರ್ಧ್ವಪುಂಡ್ರ ಇಲ್ಲದೆ ಇರತಕ್ಕಂಥವನ ದೇಹ ಸ್ಮಶಾನದಲ್ಲಿರ್ತಕ್ಕಂತಹ ಕಟ್ಟಿಗೆಗೆ ಸಮ ಅಪವಿತ್ರ ಅದು ಯಾವುದಕ್ಕೂ ಬರಲ್ಲ ಅವನು ನೋಡಲೂಬಾರದು ಅಂತಹ ಊರ್ಧ್ವಪುಂಡ್ರ ಹಿತರಾದವ್ರನ್ನ ಅಕಸ್ಮಾತ್ ನೋಡಿದ್ರೆ ಆದರ್ಶ ಮೌಲೋಪೆ ಸೂರ್ಯನ ನೋಡಬೇಕು ಅಂತಾರೆ ಅದರ ಜೊತೆಯಲ್ಲಿ ತಪ್ತ ಮುದ್ರ ಅಂತ ಕಾಯಿಸಿದ ತಪ್ತ ಅಂದ್ರೆ ಕಾಯಿಸೋದು ಅಂತ ಆ ಮುದ್ರ ಕಾಯಿಸಿ ಅದನ್ನ ಗುರುಗಳು ಭಗವಂತನಿಗೆ ಸಮರ್ಪಣೆ ಮಾಡಿ ಸುದರ್ಶನ ಹೋಮ ಮಾಡಿ ಸುದರ್ಶನ ಅಂತ ಭಗವಂತನಿಗೆ ಹೆಸರು ಅವನ ಚಕ್ರಕ್ಕೂ ಸುದರ್ಶನ ಅಂತ ಹೆಸರು ಅವನಿಗೂ ಸುದರ್ಶನ ಅಂತ ಹೆಸರು ಋತು ಸುದರ್ಶನ ಕಾಲ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸುದರ್ಶನ ಒಳ್ಳೆಯ ಕಣ್ಣುಗಳು ಇರೋದ್ರಿಂದ ಭಗವಂತನಿಗೆ ದರ್ಶನ ಅಂದರೆ ಕಣ್ಣು ಒಳ್ಳೆಯ ಕಣ್ಣುಗಳಿರೋದ್ರಿಂದ ಭಗವಂತನಿಗೆ ಸುದರ್ಶನ ಅಂತ ಕರೀತಾರೆ ನಮಗೂ ಒಳ್ಳೆಯ ಕಣ್ಣುಗಳನ್ನು ಕೊಡೋದ್ರಿಂದ ಭಗವಂತನಿಗೆ ಸುದರ್ಶನ ಅಂತ ಕರೀತಾರೆ ದರ್ಶನ ಅಂದರೆ ಶಾಸ್ತ್ರ ಒಳ್ಳೆ ಶಾಸ್ತ್ರಗಳನ್ನು ರಚನೆ ಮಾಡಿದ್ದರಿಂದ ಭಗವಂತನಿಗೆ ಸುದರ್ಶನ ಅಂತ ಕರೀತಾರೆ ಹೀಗೆ ಬೇಕಾದಷ್ಟು ಅರ್ಥಗಳು ಸುದರ್ಶನ ಶಬ್ದಕ್ಕೆ ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಜ್ಞಾನಿಗಳು ಕೊಡ್ತಾ ಇದ್ದಾರೆ ಎಲ್ಲ ಕಾರಣದಿಂದ ಭಗವಂತನಿಗೆ ಸುದರ್ಶನ ಅಂತ ಹೆಸರು ಅಂತಹ ಸುದರ್ಶನ ಹೋಮವನ್ನು ಮಾಡಿ ಅವನ ಕೈಯಲ್ಲಿರೋ ಚಕ್ರ ಸುದರ್ಶನ ಇರೋದ್ರಿಂದಲೇ ಭಗವಂತನಿಗೂ ಸುದರ್ಶನ ಅದು ಸುದರ್ಶನ ಅಸ್ಯಾಸ್ತಿ ಸುದರ್ಶನ ಸುದರ್ಶನ ಎಂಬ ಚಕ್ರವನ್ನು ಉಳ್ಳವನಾದ್ದರಿಂದ ಅವನಿಗೆ ಸುದರ್ಶನ ನೋಡಕ್ಕೆ ಚೆನ್ನಾಗಿರೋದ್ರಿಂದ ಸುದರ್ಶನ ನೋಡಕ್ಕೆ ಬಹಳ ಚೆನ್ನಾಗಿದ್ದಾನೆ ಸುದರ್ಶನ ಸುಷ್ಟು ದರ್ಶನ ಸುದರ್ಶನಂ ಹೀಗೆ ಅನೇಕ ಅರ್ಥಗಳು ಆ ಹೋಮವನ್ನು ಮಾಡಿ ಅದರಲ್ಲಿ ತಪ್ತಮುದ್ರಾ ಧಾರಣವನ್ನು ಚೆನ್ನಾಗಿ ಆ ಮುದ್ರೆಗಳನ್ನು ಕಾಸಿ ಸಂಸ್ಕಾರ ಮಾಡಿ ಅದನ್ನು ಧಾರಣೆ ಮಾಡಬೇಕು ನಾಳೆ ಎಲ್ಲರೂ ಧಾರಣೆ ಮಾಡಿಸ್ಕೋಬೇಕು ಆದರೆ ಹೆಂಗಸರು ಇಷ್ಟು ಗಂಡಸರು ಇಷ್ಟು ಅವರವರ ಮಠಕ್ಕೆ ಸಂಪ್ರದಾಯಕ್ಕೆ ಅನುಕೂಲವಾಗಿ ಐದು ಅಥವಾ ಮೂರು ಎರಡು ಈ ಥರ ಅವರವರ ಸಂಪ್ರದಾಯದಂತೆ ಹಾಕಿಸ್ಕೋಬೇಕು ಎಲ್ಲರೂ ಕೂಡ ತಪ್ತಮುದ್ರಾ ಧಾರಣೆಯನ್ನು ಮಾಡಿಸ್ಕೋಬೇಕು ಬೇಕಾದಷ್ಟು ಜನ ಯತಿಗಳಿದ್ದಾರೆ ಬೇಕಾದಷ್ಟು ವ್ಯವಸ್ಥೆ ಇದೆ ಅದರಿಂದ ತಪ್ತಮುದ್ರಾ ಧಾರಣೆ ನಾಳೆ ಅವಶ್ಯ ನಾಳೆದು ಪಂಚಗವ್ಯ ಪ್ರಾಶನ ಅದೆರಡು ನೀವು ನಾಳೆ ಮಾಡಬೇಕಾಗಿರ್ತಕ್ಕಂಥದ್ದು ವೇದ ಪ್ರಮಾಣದಿಂದ ಇರತಕ್ಕಂಥದ್ದು ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಅದ್ವೈತಿಗಳು ಹಾಕಿಸ್ಕೊಂಬಲ್ಲ ವಿಶಿಷ್ಟಾದ್ವೈತಿಗಳು ಒಂದ್ಸಲ ಹಾಕಿಸ್ಕೋತಾರೆ ಅವ್ರು ಜೀವನದಲ್ಲಿ ಒಂದ್ಸಲ ಹಾಕಿಸ್ಕೊಂಡ್ರೆ ಸಾಕು ಅವ್ರು ಪದೇ ಪದೇ ಹಾಕಿಸ್ಕೊಂಬಲ್ಲ ವಿಶಿಷ್ಟಾದ್ವೈತಿಗಳು
ಅದ್ವೈತಿ ಗಳಂತ ಹಾಕಿಸ್ಕೊಳ್ಳೋದೇ ಇರಲು ಬಾಹ್ಯ ಅದು ವೇದ ಬಾಹಿರ ಪಾಖಂಡಿಗಳು ಅಂತ ಬೈತಾರೆ ಚಪೇಟಿಕ ಪಾಖಂಡ ಚಪೇಟಿಕ ಅಂತಲೇ ಒಂದು ಗ್ರಂಥ ಬರ್ತಿದ್ದಾರೆ ಅದಕ್ಕೆ ನಮ್ಮ ಗುರುಗಳು ಬರೆದಿದ್ದಾರೆ ವಿದ್ಯುತ್ ಪ್ರಸಿದ್ಧಿ ತಪ್ತಪುದ್ರಾಧಾರಣೆ ಅತ್ಯಂತ ಶ್ರೇಷ್ಠ ವೇದ ಹೇಳ್ತಾ ಇದೆ ಪವಿತ್ರಂ ದೇವಿತ ತಂಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರಿಯೇಶು ವಿಶ್ವತಃ ಅತಪ್ತ ತನೂನ ತದಾಮೋ ಅಶ್ನುತೆ ಅತಪ್ತ ತನು ಅಂದರೆ ನಮ್ಮ ದೇಹಕ್ಕೆ ತಪ್ತ ಮುದ್ರಾ ಧಾರಣೆ ಆಗಿಲ್ಲ ಅಂದರೆ ನಾವು ಭಗವಂತನ ಹತ್ರ ಹೋಗೋಂಗಿಲ್ಲ ವೇದ ಹೇಳ್ತಾ ಇದೆ ಪುರಾಣ ಹೇಳ್ತಾ ಇದೆ ಪದ್ಮ ಪುರಾಣದಲ್ಲಿ ರುದ್ರದೇವರು ಪಾರ್ವತಿಗೆ ಹೇಳ್ತಾರೆ ಪಾರ್ವತಿಗೆ ರುದ್ರದೇವರು ಹೇಳ್ತಾರೆ ಪದ್ಮ ಪುರಾಣದಲ್ಲಿ ಸ್ವಾಮಿ ಊರ್ಧ್ವಕುಂಠದ ಮಹಿಮೆ ಏನು ಸ್ವಾಮಿ ತಪ್ತ ಮುದ್ರಾ ಧಾರಣೆಯ ಮಹಿಮೆ ಏನು ಯಾರು ಹಾಕಿಸ್ಕೋಬೇಕು ಹೆಂಗೆ ಹಾಕಿಸ್ಕೋಬೇಕು ಯಾವಾಗ ಹಾಕಿಸ್ಕೋಬೇಕು ಎಷ್ಟು ಹಾಕಿಸ್ಕೋಬೇಕು ಏನದರ ಮಹಿಮೆ ಎಂದಾಗ ಎಲ್ಲ ರುದ್ರದೇವರು ಹೇಳ್ತಾರೆ ಪಾರ್ವತಿಗೆ ನಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ ನಾವು ವಿದ್ಯುತ್ ಪ್ರಸಿದ್ಧಿ ಅಂತ ನಮ್ಮ ಗುರುಗಳು ಅವರು ಬರೆದಿರೋ ಗ್ರಂಥವನ್ನು ಖಂಡನೆ ಮಾಡಿ ಪಾಖಂಡ ಚಪೇಟಿಕ ಅಂತ ಅವರು ಚಪೇಟಿಕ ಅಂದರೆ ಕಪಾಳಕ್ಕೆ ಹೊಡೆಯೋದು ಅಂತ ಅವರೊಂದು ಗ್ರಂಥ ಬರೆದಿದ್ದಾರೆ ಅದಕ್ಕೆ ಖಂಡನ ಗ್ರಂಥ ನಮ್ಮ ಗುರುಗಳು ಬರೆದಿದ್ದಾರೆ ವಿದ್ಯುತ್ ಪ್ರಸಿದ್ಧಿ ಅಂತ ಅದರಲ್ಲೆಲ್ಲ ಕೊಟ್ಟಿದ್ದಾರೆ ಕನ್ನಡದಲ್ಲೂ ಇದೆ ಸಂಸ್ಕೃತದಲ್ಲೂ ಇದೆ ನಮ್ಮ ವಿದ್ಯಾಪೀಠದಲ್ಲಿದೆ ಅದು ಹಾಗಾಗಿ ಅದರ ಸಾರ್ಥಕ ಅದು ವಿಜೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ಚಕ್ರಮೀಮಾಂಸ ಅಂತ ವಾದಿರಾಜ ಸ್ವಾಮಿಗಳು ಬರೆದಿದ್ದಾರೆ ಚಕ್ರಮೀಮಾಂಸ ಅಂತ ಆಚಾರ್ಯರು ಬರೀತಾರೆ ತಪ್ತಮುದ್ರಾಧಾರಣ ಅವರೇ ಮಾಡ್ತಾ ಇದ್ರು ಅಂತ ಸಮುದ್ರದಲ್ಲಿದೆ ಶಂಕಾಚಕ್ರ ಎರಡು ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡೋದಾದ್ರಿಂದ ಅದೆರಡು ಹಾಕ್ತಾ ಇದ್ದಾರೆ ಬೇರೆದೆಲ್ಲ ಬರೀ ದೈತ್ಯರಿಂದ ರಕ್ಷಣೆ ಮಾಡೋದು ಇದು ಜ್ಞಾನವನ್ನು ಕೊಡತ್ತದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂದಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಅಜ್ಞಾನ ಅಂತಕ್ಕಂತಹ ಕತ್ತಲೆಯಲ್ಲಿ ಮುಳುಗಿರ್ತಕ್ಕಂಥ ನಮಗೆ ಜ್ಞಾನ ಕೊಟ್ಟು ಭಗವಂತನ ಮಾರ್ಗವನ್ನು ತೋರಿಸು ದ್ವಸ್ತ ಪಾತಕ ಸಂಚಯ ತಾಹಿವಾಂ ಗೋಪಿನಂ ಪ್ರಾಪಿನಂ ಘೋರಂ ಅದೆರಡು ಅದೆರಡು ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡೋದರಿಂದ ಅದೆರಡು ಹಾಕ್ತಾರೆ ಹಾಗಾಗಿ ನಾಳೆ ಎಲ್ಲರೂ ಕೂಡ ಶುದ್ಧ ಉಪವಾಸವನ್ನು ಮಾಡಿ ತಪ್ತಮುದ್ರಾ ಧಾರಣೆಯನ್ನು ಸ್ವೀಕಾರ ಮಾಡಿ ಆಯಾ ಗುರುಗಳಿಂದ ನಿಮಗೆಲ್ಲಿ ಅನುಕೂಲ ಆಗುತ್ತೋ ಅದು ಮಾಡಿ ಕೊಟ್ಟಿನಲ್ಲಿ ಎಲ್ಲರಿಗೂ ಕೂಡ ನಾಳೆ ತಪ್ತಮುದ್ರಾ ಧಾರಣೆ ಆಗಬೇಕು ನಾಡದ್ದು ಪಂಚಗವ್ಯವನ್ನು ಸ್ವೀಕಾರ ಮಾಡಿ ವ್ರತಕ್ಕೆ ಶುದ್ಧಿಯನ್ನು ಮುಂದೆ ಚಾತುರ್ಮಾಸ್ಯ ವ್ರತಕ್ಕೆ ಶುದ್ಧತ್ವವನ್ನು ತಂದುಕೊಡ್ತಕ್ಕಂಥದ್ದು ಅದನ್ನು ಆಚರಿಸಿ ಹೆಚ್ಚಿಗೆ ವಿಷಯಗಳೆಲ್ಲ ಸ್ವಾಮಿಗಳು ಹೇಳಿರೋದೇ ಇದೆ ತಪ್ತಮುದ್ರಾ ಧಾರಣೆ ಮಹತ್ವ ಅದನ್ನು ನಮ್ಮ ಯೂಟ್ಯೂಬಲ್ಲಿ ನರಹರಿಯರು ಹಾಕಿದ್ದಾರೆ ಅದನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದೆ ಶ್ರೀಕೃಷ್ಣಾರ್ಪಣಮಸ್ತು.